बॉक्स ऑफिस सुल्तान नम प्रीतिया डी बॉस ಕ್ರಾಂತಿ ವಿಷಯಕ್ಕೆ ಬಂದ್ರೆ ಇಲ್ಲಿ ಯಾವುದೇ ಆರ್ಭಟ ಇನ್ನೊಂದೋ ಮತ್ತೊಂದೋ ನಾವೇನೋ ತೋರ್ಸಕ್ಕಂತ ಹೊರಟಿಲ್ಲ ಅವರೇ ಮೈ ಮೇಲೆ ತಗೊಂಡು ಪ್ರಮೋಷನ್ಸ್ ಎಲ್ಲ ಮಾಡಿ ಅವಾಗ ಅವರುಗಳನ್ನ ನೋಡಕ್ಕೆ ನಮಗೆ ಖುಷಿ ಆಕ್ಚುಲಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಲ್ಲ ಸಿಟಿಗೆ ಸರ್ಕಾರಿ ಶಾಲೆಗಳು ಬೇಡ ನಡಕಿರುವಾಗತ್ತು ನೀವು ಸರ್ಕಾರಿ ಶಾಲೆಗಳು ರೆಡಿ ಮಾಡ್ಸ್ರಿ ಯಾಕ ಮಕ್ಕಳಲ್ಲಿ ಹೋಗಲ್ಲ ನೀವು ತಿಂಗಳ ತಿಂಗಳ ಫೀಸ್ ಕಟ್ಟಿ ಎಲ್ಲ ಓದ್ಸಕಾಗುತ್ತೆ ವಿ ಹರಿಕೃಷ್ಣ ಅವರ ಜೊತೆ ಇದು ನಿಮ್ಮ ಎರಡನೇ ಸಿನಿಮಾ ಹರಿ ನೆನ್ನೆ ಮೊನ್ನೆ ಏನೋ ಬಂದು ಸಿನಿಮಾ ಇಂಡಸ್ಟ್ರಿ ನೋಡ್ತಲ್ಲ ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದೆ ಅಷ್ಟೇ ಕಡಕ್ ಅಷ್ಟೇ ಪ್ರೀತಿ ಅಂದ್ರೆ ನನಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ ನನಗೆ ಯಾರು ಚೆನ್ನಾಗಿರ್ತೋ ನಾನು ಚೆನ್ನಾಗಿರ್ತಾ ಇದ್ದೆ ಯಾರು ರೇಗಿಸಿದ್ರೆ ಅಲ್ಲೇ ಒಳಗಾಗಿ ಬಂದ್ಬಿಡ್ತಿದ್ದೆ ನಾನು ಅಂಬರೀಷ್ ಅವರಿಗೆ ಹೋಲುತ್ತೆ ಅಂತ ಕೂಡ ಹೇಳ್ತಾರೆ ಸಿ ಅವರೆಲ್ಲ ಲೆಜೆಂಡ್ ಗಳು ಮಾತ್ರ ಆಕ್ಚುಲಿ ಅವರಿಗೆ ಹೆಸರಿಸಕ್ಕೂ ನಮಗೆ ಯೋಗ್ಯತೆ ಇಲ್ಲ ಇಲ್ಲ ಮೆನ್ ಔಟ್ ಬಿ ದ ಹೀರೋಯಿನ್ ಯಾರಾದರೂ ಆಗಿರಬಹುದು ಹಿರಿಯ ನಟರು ಇನ್ನೆಲ್ಲ ಕೆಲವು ಮ್ಯಾಟರ್ಗಳು ನಾನು ಇನ್ವಾಲ್ವ್ ಆಗಲ್ಲ ನಮ್ಮ ಸಿನಿಮಾಗಳಲ್ಲಿ ನಾನೇನ್ ಮಾಡಬೇಕು ಇದನ್ನ ನಾನು ಮಾಡಬೇಕಾಗಿತ್ತು ಅಂತ ನಾನು ಕನ್ಸ್ ಕಾಣಲ್ಲ ಮ ಯಾವತ್ತು ನೆಗೆಟಿವ್ ಆಗಿ ಕಾಣಿಸಬಹುದು ಬಟ್ ಒಂದ ಏನಂದ್ರೆ ನಾಡ್ಕಾಡ್ ಬಿಡ್ರಿ ಏನಿದೆ ನೀರವಾಗಿ ಹೇಳಿ ಹಾಯ್ ಎಲ್ರಿಗೂ ನಮಸ್ಕಾರ ಇದು ನ್ಯಾಷನಲ್ ಟಿವಿ ನಾನು ಅನುಷಾ ಗೋಪಾಲಕೃಷ್ಣ ಸಮಾಜದಲ್ಲಿ ಬದಲಾವಣೆ ಅನ್ನೋದು ಅದರ ನಿಯಮದಂತೆ ಸಾಗ್ತಾನೆ ಇರುತ್ತೆ ಆದರೆ ಕಾಲಕಾಲಕ್ಕೆ ಅದರ ಅತ್ಯಂತ ಅಗತ್ಯ ಇದ್ದಾಗ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡೋದಿದೆಯಲ್ಲ ಅದು ಎಲ್ಲರ ಕೈಯಿಂದನೂ ಸಾಧ್ಯ ಇಲ್ಲ ಕಳೆದ 20 ವರ್ಷದ ಹಿಂದೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬರು ಎಂಟ್ರಿ ಕೊಟ್ಟು ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡ್ತಾರೆ ಈಗ ಕನ್ನಡ ಚಿತ್ರರಂಗದ ಮೂಲಕನೇ ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡೋಕೆ ಹೊರಟಿರುವಂತ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ದಾಸ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಪ್ರೀತಿಯ ಡಿ ಬಾಸ್ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ದರ್ಶನ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀನಪ್ಪ ನೈಸ್ ಈಗ ಕ್ರಾಂತಿ ಬಗ್ಗೆ ಅಂದ್ರೆ ಯಾವುದರ ಬಗ್ಗೆ ಕ್ರಾಂತಿ ಮಾಡಕ್ಕೆ ಹೊರಟಿದ್ದೀರಾ ಅಥವಾ ಇದರಿಂದ ಜನಕ್ಕೆ ಏನು ಮೆಸೇಜ್ ಸಿಗುತ್ತೆ ಅನ್ನೋಕ್ಕಿಂತ ಮುಂಚೆ ಈಗಾಗಲೇ ಕ್ರಾಂತಿಯಿಂದ ಜನಕ್ಕೆ ಸಾಕಷ್ಟು ಮೆಸೇಜ್ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಅಂದ್ರೆ ಅವರ ಅಭಿಮಾನಿಗಳ ಒಂದು ಅನ್ಕಂಡೀಷನಲ್ ಲವ್ ಇಷ್ಟು ಶಕ್ತಿ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಆ ಸಕ್ಸಸ್ ನ ಹ್ಯಾಂಡಲ್ ಮಾಡೋದು ಆ ಟೀಕೆಗಳನ್ನ ಎದುರಿಸೋದು ಏನಾದರೂ ಆಗಿರ್ಬೋದು ಈ ಪ್ರಮೋಷನ್ ಜರ್ನಿಯಲ್ಲಿ ಆಕ್ಚುಲಿ ಪ್ರಮೋಷನ್ ಜರ್ನಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅಭಿಮಾನಿಗಳು ನಿಮ್ಗೆ ಕೆಲಸನೇ ಕೊಟ್ಟಿಲ್ಲ ತುಂಬಾ ಕಡಿಮೆ ಮಾಡಿದ್ದಾರೆ ಆ ಜವಾಬ್ದಾರಿಯನ್ನ ಅವರೇ ಹೊತ್ತಿದ್ದಾರೆ ಸೊ ಈ ಒಂದು ಪ್ರಮೋಷನ್ ಜರ್ನಿ ಎಷ್ಟು ಖುಷಿ ಕೊಡ್ತಾ ಇದೆ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಯ್ಯೋ ಮೇಡಮ್ ಒಂದೇನಂದ್ರೆ ಸಿನಿಮಾ ಮಾಡ್ಬೇಕು ಆಕ್ಚುಲಿ ಇರಲ್ಲ ಮೇಡಮ್ ಈ ತರ ಹೋದಾಗ್ಲೇ ರಬ್ಬು ಖುಷಿನೇ ಯಾಕಂದ್ರೆ ಒಂದೇನಾಗುತ್ತೆ ಬರೀ ಸ್ಕ್ರೀನ್ ಅಲ್ಲೆಲ್ಲ ನೋಡಿರ್ತಾರೆ ಪಾಪ ಎಲ್ಲೋ ಎಲ್ಲೋ ಒಂದ್ ಕಡೆ ಸಿಕ್ಕಿರ್ತೀವಿ ಸೊ ಒಂದೊಂದು ಊರಿಗೆ ಹೋದಾಗ್ಲೂ ಪಾಪ ಅಕ್ಕಪಕ್ಕದವ್ರು ಅವ್ರು ಬರ್ತಾರಲ್ಲಮ್ಮ ಸಿ ಅವಾಗ ಅವ್ರಗಳನ್ನ ನೋಡಕ್ ನಮಗೆ ಖುಷಿ ಆಕ್ಚುಲಿ ಅವರೇ ಜವಾಬ್ದಾರಿ ತಗೊಂಡು ಪ್ರಮೋಷನ್ ಮಾಡುವಂತಹ ಒಂದು ಓಕೆ ಈಗ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಕ್ರಾಂತಿ ಅನ್ನೋದು ನೀವು ಈಗಾಗಲೇ ನೋಡ್ದಂಗೆ ಈಗ ಒಂದು ಶಾಲೆಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಅವೇರ್ನೆಸ್ ಮೂಡುವಂಥ ಒಂದು ಒಳ್ಳೆಯ ಉದ್ದೇಶದ ಒಂದು ಸಿನಿಮಾ ಇದಾಗಿದೆ ಇದು ಕಮರ್ಷಿಯಲ್ ಸಿನಿಮಾನೂ ಹೌದು ಜೊತೆಗೆ ಮೆಸೇಜೂ ಇದೆ ಸೊ ಇದು ಎರಡನ್ನೂ ನಿಭಾಯಿಸುವಂಥ ಆ ಒಂದು ಅಂಶ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಎಷ್ಟರ ಮಟ್ಟಿಗೆ ಇದು ಸಮಾಜದಲ್ಲಿ ಕ್ರಾಂತಿ ಮೂಡೋದನ್ನು ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮಗೆ ಏನಾಗುತ್ತೆ ಒಂದು ಕತೆ ಹೇಳಬೇಕಾದ್ರೆ ನಾನು ಕೂತ್ಕೊಂಡು ಅಂದರೆ ನೀವು ಕೇಳ್ತಾರ ಅವೆಲ್ಲ ನಿದ್ದೆ ಮಾಡ್ಬಿಡ್ತೀರಮ್ಮ ನಾನು ಕತೆ ಹೇಳ್ತಾ ಇರಬೇಕು ಮದುವೆ ನಾನು ಕಾಮಿಡಿ ಮಾಡ್ತಾ ಇರಬೇಕು ಪುನಃ ನಿಮ್ಮನ್ನು ಎದುರಿಸೋಕೆ ಎಲ್ಲಾರನ್ನೂ ಒಬ್ಬನ ಎಳಿಬೇಕು ಈಗ ನೀವು ಯಕ್ಷಗಾನ ನೋಡಿದ್ರಮ್ಮ ಅಂದರೆ ಯಕ್ಷಗಾನ ನೈಟೆಲ್ಲ ಫುಲ್ ನಡೆಯುತ್ತೆ ಪಾತ್ರ ಇರ್ತಾರೆ ಇಲ್ಲಿ ಇಲ್ಲಿ ಆಡಿಯನ್ಸ್ ಇರ್ತಾರೆ ಇವ್ರ ಮಧ್ಯದಲ್ಲಿ ಒಬ್ಬ ವಿದೂಷಕ ಅಂತ ಇಲ್ಲಿ ಬಿ ಕಾಮನ್ ಪಾಯಿಂಟ್ ಅಮ್ಮ ಅವನು ನಾಟಕಕ್ಕೂ ಮಾತಾಡ್ತಿರ್ತಾನೆ ಅಲ್ಲಿ ಆಡಿಯನ್ಸ್ ಕೂಡ ಒಂದು ಇದನ್ನು ಮಾಡ್ತಾ ಇರ್ತಾನೆ ಇಲ್ಲ ಒಬ್ಬ ಪಾತ್ರಧಾರಿ ಏನೋ ಹೇಳ್ತಾನೆ ನೀನು ಹಂಗೆ ಬಂದೆ ಅಂತ ಅಂದ ತಕ್ಷಣ ಏ ನಿಮ್ಗೆ ಕಣ ಹೇಳ್ತಾನೆ ಅಂತ ಅವ್ನು ಅವ್ರಿಗೆ ಹೇಳ್ತಾನೆ ಅವ್ರಲ್ಲಿ ಬೈದಿರ್ತಾವ ನಿನಗೆ ಬೈದ್ರು ಅಂತ ಹೇಳ್ತಾನೆ ಅವನು ಇವರಿಬ್ಬರನ್ನ ಎಂಟರ್ಟೈನ್ ಮಾಡ್ತಾನೇ ಇರ್ತಾನೆ ಸೊ ಹಾಗೆ ಒಂದು ಕಮರ್ಷಿಯಲ್ ಸಿನಿಮಾ ಕೂಡ ನಿಮ್ಮನ್ನ ಕಥೆನೂ ಹೇಳ್ತಾ ಇರಬೇಕು ಅವನ ಒಂದು ಒಳ್ಳೆದಾರಿಗೂ ಕರ್ಕೊಂಡು ಹೋಗ್ತಾ ಇರಬೇಕು ಅವ್ರಿಗೆ ಅದ್ರ ಮೇಲೆ ಎಂಟರ್ಟೈನ್ ಕೊಡ್ತಾ ಹೋಗ್ಬೇಕು ಸೊ ಇದೇ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾ ಬಗ್ಗೆ ಕರೆಕ್ಟ್ ಸರ್ ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಪ್ರಯತ್ನ ಇದಾಗಿದೆ ಈಗ ನಾವು ನೋಡ್ತೀವಿ ಎಷ್ಟೋ ಸೆಲೆಬ್ರಿಟೀಸ್ ಹೇಳ್ತಿರ್ತಾರೆ ತುಂಬಾ ಜನ ಹೇಳ್ತಿರ್ತಾರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತೆಲ್ಲ ಆದ್ರೆ ಅವ್ರು ಹಾಗೆ ಮಾಡೋದಿಲ್ಲ ಅದು ತಪ್ಪು ಕೂಡ ಇಲ್ಲ ಯಾಕಂದ್ರೆ ವಾಸ್ತವ ಎಲ್ರಿಗೂ ಗೊತ್ತು ಈಗ ಸದ್ಯಕ್ಕೆ ಆ ಮಟ್ಟದ ಶಿಕ್ಷಣ ಕ್ವಾಲಿಟಿ ಸರ್ಕಾರಿ ಶಾಲೆಗಳಲ್ಲಿ ನಾವು ನೋಡೋಕೆ ಸಾಧ್ಯ ಇಲ್ಲ ಸೊ ನಿಮಗೆ ಏನನ್ಸುತ್ತೆ ಅಂದ್ರೆ ಯಾವತ್ತಾದ್ರೂ ಒಂದಿನ ಈಗ ಅದು ವಾಸ್ತವ ಆಗುತ್ತಾ ಅಂತ ನಾನು ಒಂದ್ ಹೇಳ್ತೀನಿ ಕೇಳಿಮ್ಮ ಸಿಟಿಗೆ ಸರ್ಕಾರಿ ಶಾಲೆಗಳು ಬೇಡಮ್ಮ ಇಲ್ಲಿ 100 ರೂಪಾಯಿಂದ ಹಿಡಿದು 1 ಲಕ್ಷ ರೂಪಾಯಿ ತನಕ ತಿಂಗಳಿಗೆ ಫೀಸ್ ಕೊಟ್ಟು ಓದಿಸೋಂಥ ಜನಗಳಿದ್ದಾರೆ ನಾನು ಹೇಳ್ತಾ ಇರೋದು ಹಳ್ಳಿಗಾಡುಗಳಲ್ಲಿ
ಎಲ್ಲ ಒಂದು 10 ಮನೆ ಇರುತ್ತೆ ಒಂದು 5 ಮನೆ ಇರುತ್ತೆ ಅಲ್ಲಿ ಯಾವುದೋ ಒಂದು ಸರ್ಕಾರಿ ಶಾಲೆ ಇರುತ್ತೆ ಅಲ್ಲಿರ ಮಕ್ಕಳು ಎಲ್ಲಿ ಓದಬೇಕು ಯಾಕರ ಅವರು ಯಾರು ಆಕ್ಚುಲಿ ಸಿಟಿ ಕಳಿಸಕಾಗಲ್ಲ ಸರ್ಕಾರಿ ಶಾಲೆ ಯಾಕರ ಬಸ್ ಇಲ್ಲ ಸೋ ತುಂಬಾ ಪ್ರಾಬ್ಲಮ್ ಗಳಿದೆ ಆಮೇಲೆ ಇನ್ನೊಂದು ಏನಾಗುತ್ತೆ ಸಿ ಅಲ್ಲಿರ ಮಕ್ಕಳಿಗೆ ಅಂದ್ರೆ ವಿದ್ಯಾಭ್ಯಾಸ ಬೇಡ ಅವರ ಜನ್ಮಸಿದ್ಧ ಹಕ್ಕಂ ಅದು ವಿದ್ಯಾಭ್ಯಾಸ ಅನ್ನೋದು ಅದು ನಾವು ಸ್ಕೂಲ್ ಅಲ್ಲಾರು ಕೊಡಬಹುದು ಮನೆಯಲ್ಲಾರು ಕೊಡಬಹುದು ಏನಾರು ಕೊಡಬಹುದು ಒಟ್ಟಲ್ಲ ಅವರಿಗೆ ಆಕ್ಚುಲಿ ಅದು ಹಕ್ಕ ಇದೆ ಇವತ್ತು ನೋಡಿ ಎಷ್ಟೋ ಅವರನ್ನ ಏನಂತಾರೆ ಈಗ ಬಾಲ ಕಾರ್ಮಿಕರಾಗಬಹುದು ಅಂತ ಅದಕ್ಕೆ ಒಂದು ಸಂಘ ಸಂಘಟನೆಗಳೆಲ್ಲ ಇದೆ ಅವರು ಅಷ್ಟೊಂದು ಮಾತಾಡ್ತಾರಲ್ಲ ಅವರು ಹೋಗಿ ಅಲ್ಲಿ ಆಕ್ಚುಲಿ ಆ ಮಕ್ಕಳಿಗೆ ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಆಫೀಸ್ ಹತ್ರ ಏನೋ ಇಲ್ಲ ಪಾಪ ಯಾವುದೋ ಕೆಲಸ ಮಾಡ್ತಿರ್ತಾರಲ್ಲ ಗಾರೆ ಕೆಲಸದಲ್ಲ ಅಲ್ಲಿ ಮಕ್ಕಳ ಕೂತಿರ್ತಾರೆ ನಿಮ್ಮ ಮಕ್ಕಳನ್ನ ಇಲ್ಲಿ ಮಾಡ್ತಿದ್ರೆ ಅಂದ್ಬಿಟ್ಟು ಅಲ್ಲಿ ಯಾರಿಗೋ ಅವ್ರಿಗೆ ಇದು ಬಾಂಡ್ ಮಾಡ್ತಾ ಇರ್ತಾರಲ್ಲಮ್ಮ ಅದ್ರ ಬದಲು ನೀವು ಸರ್ಕಾರಿ ಶಾಲೆಗಳು ರೆಡಿ ಮಾಡಿಸ್ರಿ ಯಾಕ ಆ ಮಕ್ಕಳಲ್ಲಿ ಹೋಗಲ್ಲ ಯಾಕಂದ್ರೆ ಅವರು ದುಡಿಯೋದೇ ದಿನಕ್ಕೆ 250 ರೂಪಾಯಿ 300 ರೂಪಾಯಿ 500 ರೂಪಾಯಿ ಅಮ್ಮ ಅವರುಗಳು ಹೆಂಗೆ ಅಂದ್ರೆ ಬೆಳಗ್ಗೆ ದುಡ್ ರಾತ್ರಿ ಊಟ ಮಾಡೋರಮ್ಮ ಅವರಿಗೆ ನಾಳೆದ್ ಗೊತ್ತಿಲ್ಲ ನಾಳೆ ಕೆಲಸ ಇದ್ರೆ ಅವರು ಊಟ ಇನ್ನ ಅವರು ತಿಂಗಳ ತಿಂಗಳ ಫೀಸ್ ಕಟ್ ಎಲ್ಲ ಓದಸಕಾಗುತ್ತೆ ಇದನ್ನ ಮಾಡಿ ಅಂತ ಹೇಳಕೊಳ್ತರು ಅಷ್ಟೇ ಅದರಲ್ಲಿ ಕ್ವಾಲಿಟಿ ಬರೋದು ಅಗತ್ಯ ಅದು ನಿಯರ್ ಫ್ಯೂಚರ್ ಅಲ್ಲಿ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ ಸೇ ಕ್ವಾಲಿಟಿ ವೈಸ್ ನಾನು ಹೇಳ್ತೀನಮ್ಮ ಪಾಪ ಒಬ್ಬ ಟೀಚರ್ ತುಂಬಾ ಕಷ್ಟಪಟ್ಟು ಓದಿ ಅದಕ್ಕಾದಂತ ಎಕ್ಸಾಮ್ಸ್ ಗಳು ಬರೆದು ಅವರು ಪ್ರಿಪೇರ್ ಆಗ್ತಾರಮ್ಮ ಸೇ ಓದು ಅನ್ನೋದು ಪುಕ್ಸಟೆ ಯಾರಿಗೂ ಸಿಗಲ್ಲಮ್ಮ ಅವರು ಖರ್ಚು ಮಾಡಿ ಬಂದಿರ್ತಾರೆ ಅಲ್ಲಿಗೆ ಅವರಿಗೆ ಸರ್ಕಾರಿ ಶಾಲೆಯಲ್ಲಿ 10000 ರೂಪಾಯಿ ಅಂತ ಹೇಳ್ತಾರೆ ಅದೇ ಪ್ರೈವೇಟ್ ಸ್ಕೂಲ್ ಅಲ್ಲಿ 20000 ರೂಪಾಯಿ ಅಂತಾರೆ ಅವರು 10000 ರೂಪಾಯಿ ಹೋಗ್ತಾರೆ 20000 ರೂಪಾಯಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ 20000 ಕ್ಕೆ ಹೋಗ್ತಾರೆ ಸೋ ಇಲ್ಲಿ ಯಾರು ಬರ್ತಾರೆ ಅವಾಗ ಇಲ್ಲೂ ನೀವು ಈಕ್ವಲ್ ಇಟ್ರೆ ಖಂಡಿತ ಅವರು ಇಲ್ಲಿಗೂ ಬರ್ತಾರೆ ಆ ಮಕ್ಕಳಿಗೆ ಎಜುಕೇಶನ್ ಸಿಗುತ್ತಾ ಇದನ್ನ ಸರ್ಕಾರ ಮಾಡಬೇಕು ಯಾರು ನಾವು ಮಾಡಕಾಗಲ್ಲ ಈಗ ಸಿಟಿಯಲ್ಲೂ ನೋಡೋದಾದ್ರೆ ಹಾಗಿದ್ರೆ ಖಾಸಗಿ ಶಾಲೆಯಲ್ಲಿ ಓದಿಸೋ ಸಾಮರ್ಥ್ಯ ಅವರಿಗೆ ಇರುತ್ತೆ ಆದ್ರೆ ಅದು ಕೂಡ ಒಂದು ಧೋರಣೆ ಅಲ್ವಾ ಇದೆ ಅಂತ ಮಾತ್ರಕ್ಕೆ ಅವರು ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಳಿಸಕ ಆಗಲ್ಲ ದುಡ್ಡು ಇದೆ ಅಂತ ಮಾತ್ರಕ್ಕೆ ಅದು ಎಷ್ಟೆಷ್ಟು 1 ಲಕ್ಷ ಡೊನೇಷನ್ ಎಲ್ಲ ಆ ರೀತಿಯಾಗಿ ಹೇಳಿ ನೀವು 1 ಲಕ್ಷಕ್ಕೆ ಹೆಂಗ್ ಅಂತಿರಲ್ಲ ಅಮ್ಮ ಅದಕ್ಕಿಂತ ಜಾಸ್ತಿನೇ ಇದೆ ಅಮ್ಮ ಅದೇ ಅದು ಒಂದು ರೀತಿಯ ಧೋರಣೆ ಸೋ ಸಿಟಿಗಳಿಗೂ ಅಲ್ಲೂ ಕ್ವಾಲಿಟಿ ಬರೋದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಮ್ಮ ಏನಾಗ್ತಿದೆ ಪೇರೆಂಟ್ಸ್ ಆರ್ ಪೇಯಿಂಗ್ ಎ ರೆಂಟ್ ಹಂಗ ಆಗ್ತಾ ಇದೆ ಕತೆ ಪಾಪ ಅವರೆಲ್ಲ ಈಗ ಒಂದು 50000 60000 ರೂಪಾಯಿ ಎಲ್ಲ ದುಡಿತಾ ಇರ್ತಾರೆ ಅವರು ಅವ್ರ ಸಂಬಳ ಅಷ್ಟೇ ಇರುತ್ತೆ ಅವ್ರು ಆಕ್ಚುಲಿ ಅಲ್ಲಿಗೆ ಸೇರಿಸಬೇಕು ಅಂದಾಗ ಎಷ್ಟು ಕಷ್ಟ ಇದೆ ಅಮ್ಮ ಈಗ ಅವ್ರು ಏನೋ ಒಂದು ಲೈಫ್ ಸ್ಟೈಲ್ ನಿಂತು ಮಾಡ್ತಾ ಇರ್ತಾರೆ ಅಮ್ಮ ಒಂದೇನಾಗುತ್ತೆ ಸುಮಾರು ಜನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹೆಂಗೆ ಅಂತಂದ್ರೆ ಇವತ್ತು ಬರೋ ಸಂಬಳದಲ್ಲಿ ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ಹೆಂಡತಿನ ನೋಡಿಕೊಂಡು ತಾನು ಕೆಲಸಕ್ಕೆ ಹೋಗಿ ತಾನು ಓಡಾಡೋಕೆ ಒಂದು ಗಾಡಿ ಹಿಡ್ಕೊಂಡು ಅವರೆಲ್ಲ ಕ್ಯಾಲ್ಕುಲೇಷನಲ್ಲೇ ನಡೆಯೋದಮ್ಮ ಅವ್ರು ಒಂದು ದಿನ ಮೇಲೆ ಕೆಳಗೆ ಆದ್ರೆ ಅಮ್ಮ ಅವ್ರು ಆ ತಿಂಗಳು ಕ್ಯಾಲ್ಕುಲೇಷನೇ ತಪ್ಪಾಗ್ಬಿಡುತ್ತೆ ಅಲ್ವಾ ಅಮ್ಮ ಮತ್ತೆ ಪಾಪ ಅದನ್ನ ಹೇಳ್ತಾರೆ ಈಗ ಬ್ಯಾಕ್ ಟು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ವಿ ಹರಿಕೃಷ್ಣ ಅವ್ರ ಜೊತೆ ನಿಮ್ಮ ಎರಡನೇ ಸಿನಿಮಾ ಜೊತೆಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಒಂದು ಮ್ಯೂಸಿಕಲಿ ಹಿಟ್ ನಾವು ನೋಡಿದೀವಿ ಚಿತ್ರರಂಗದಲ್ಲಿ ಈಗ ಹಂಸಲೇಖ ರವಿಚಂದ್ರನ್ ಅವರು ಬಿಟ್ರೆ ನೆಕ್ಸ್ಟ್ ನಿಮ್ಮಿಬ್ಬರದೆ ಮೆಗಾ ಹಿಟ್ ಅನ್ನೋ ರೀತಿ ಹರಿಕೃಷ್ಣ ಅವರು ಎಷ್ಟೋ ಜನಕ್ಕೆ ಆಕ್ಚುಲಿ ಸಾಂಗ್ ಗಳು ಮಾಡಿದ್ದಾರೆ ಸಾಂಗ್ ಗಳು ಎಷ್ಟೋ ಜನ ಹೀರೋಗಳು ಕೊಟ್ಟಿದ್ದಾರೆ ಅದೇ ದರ್ಶನ್ ಗೆ ಸ್ಪೆಷಲ್ ಏನಿಲ್ಲ ಬಟ್ ಒಂದೇನಂದ್ರೆ ಯಾವ ಸ್ವಲ್ಪ ಇದ್ರಲ್ಲಿ ಕುತ್ಕೊಂಡು ಮಾಡಿಸ್ಕೊತೀವಿ ಅಷ್ಟೇ ಈಗ ಯಜಮಾನದಲ್ಲಿ ಗಾಣದ ಎಣ್ಣೆ ಕಾನ್ಸೆಪ್ಟ್ ಅದರ ಕ್ರಾಂತಿ ತಂದ್ರಿ ಅದು ಕೂಡ ಸಾಕಷ್ಟು ಕಡೆ ಇಂಪ್ಯಾಕ್ಟ್ ಆಯ್ತು ಎಫೆಕ್ಟ್ ಕೂಡ ಆಯ್ತು ಸೊ ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಮಾಡಕ್ ಹೋಗ್ತಾ ಇದ್ದೀರಿ ವಿ ಹರಿಕೃಷ್ಣ ಅವರು ಅವ್ರ ಗೆಳೆಯರಾಗಿ ಅವರನ್ನ ನೀವು ಡೈರೆಕ್ಟರ್ ಆಗಿ ನೋಡೋದಂದಿದೆ ಜೊತೆಗೆ ಮ್ಯೂಸಿಕಲ್ ಡೈರೆಕ್ಟರ್ ನಿಮ್ಮ ಗೆಳೆಯ ಸೊ ಯಾವ ರೋಲ್ ಅವ್ರದ್ದು ನಿಮ್ಗೆ ತುಂಬಾ ಒಬ್ಬ ಒಳ್ಳೆ ವ್ಯಕ್ತಿ ಮಾ ಇವೆಲ್ಲ ಸೈಡ್ಗೆ ಇಟ್ಬಿಡಿ ಮಾ ಒಬ್ಬ ಒಳ್ಳೆ ವ್ಯಕ್ತಿ ಮಾ ಅದಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಓಕೆ ಅವರ ಜೊತೆ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಅಲ್ಲೇ ಜಾಸ್ತಿ ಕಂಫರ್ಟಬಲ್ ಆಗಿರುತ್ತೆ ಕಂಫರ್ಟಬಲ್ ಇಲ್ಲ ಮಾ ಹರಿ ಮಾತಾಡೋದೇ ಇಲ್ಲಮ್ಮ ಹರಿ ಏನು ಬೇಕು ಅಂತ ನಾವೇ ಅವ್ರ ಕನ್ಸರ್ನೆಲ್ಲ ನೋಡಿ ಒನ್ ಮೋರ್ ಕೂಡ ಕೇಳೋದು ಸ್ವಲ್ಪ ಹರಿ ಕಷ್ಟನೇ ಅಂತಂದ್ರೆ ನಂದೆ ಒನ್ ಮೋರಾ ತಡಿ ಒನ್ ಮೋರ್ ಮಾಡ ಒನ್ ಮೋರ್ ಅಂತ ಹೇಳಿ ನಿನಗೆ ಏನು ಪ್ರಾಬ್ಲಮ್ ಇದೆ ಹೇಳಿ ಹೋಗ್ಲಿ ಅಂತಂದ್ಬಿಟ್ಟು ಸಿ ಆ ಥರದೊಂದು ಇದು ಆಮೇಲೆ ಒಂದೇನಂದ್ರೆ ಸಿ ಹರಿ ನಿನ್ನೆ ಮೊನ್ನೆ ಏನೋ ಬಂದು ಸಿನಿಮಾ ಇಂಡಸ್ಟ್ರಿ ನೋಡ್ತಲ್ಲ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದವ್ರೆ ಎಷ್ಟೋ ಹೆಚ್ಚು ಕಮ್ಮಿ ಒಂದು 500 ಸಿನಿಮಾ ಮ್ಯೂಸಿಕ್ ಮಾಡಿರ್ಬೋದೇನೋ ಸೊ ಆಮೇಲೆ ರೀ ರೆಕಾರ್ಡಿಂಗು ಮಾಡಿರ್ತಾರೆ ಎಷ್ಟು ಜನ ಡೈರೆಕ್ಷನ್ ನೋಡಿರ್ತಾರೆ ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಬಟ್ ಬೇರೆಯವ್ರದ್ದು ಹೆಸರು ಬೇಡ ಇವ್ರಿಗೆ ಯಾವುದೋ ನಂದೇ ಯಾವುದೋ ಸಿನಿಮಾ ಯಾರೋ ಡೈರೆಕ್ಟ್ರು ಮಾಡಿದ್ರು ಅದು ಆ್ಯಕ್ಚುಲಿ ರೀ ರೆಕಾರ್ಡಿಂಗ್ ಹೋದಾಗ ಕೂತ್ಕೊಂಡು ಒಂದು ರಂತ್ರು ನೋಡ್ತಾರೆ ಅವರು ನೋಡಿ ಇದನ್ನ ಡೈರೆಕ್ಟ್ ಕರೆದು ಅಪ್ಪ ಇದು ಯಾಕಿದೆ ಇದನ್ನು ತೆಗೆದುಬಿಡು ಇದನ್ನ ಯಾಕಿದೆ ಎಷ್ಟೋ ಸಿನಿಮಾ ಎಡಿಟ್ ಮಾಡಿ ಶಾರ್ಪ್ ಮಾಡಿ ಕೊಟ್ಟರಂಥದ್ದು ಹರಿಕೃಷ್ಣದು ಚರಿತ್ರೆಯಲ್ಲಿದೆ ಸೊ ಅವಾಗ ಅರ್ಥ ಮಾಡ್ಕೊಳ್ಳಂಗಾರೆ ಹರಿ ಎಷ್ಟು ಡೈರೆಕ್ಷನಲ್ಲಿ ಪಕ್ಕ ಅಂತ ಅಂದ್ಬಿಟ್ಟು ಸೊ ಈಗ ಹಾಡುಗಳು ನೋಡಿದ್ರೆ
ಮೂರು ಹಾಡು ರಿಲೀಸ್ ಆಗಿದೆ, ಎಲ್ಲಾನು ಸೂಪರ್ ಹಿಟ್. ಸೊ ಇನ್ನೊಂದು ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ? ಈಗ ಆಕ್ಚುಲಿ ಈಗ ಟ್ರೈಲರ್ ಬಂದಿದೆ. ಸೊ ಟ್ರೈಲರ್ ಇನ್ನೇನು ಬರುತ್ತೆ, ಸೊ ಟ್ರೈಲರ್ ನೀವು ನೋಡಿದ ತಕ್ಷಣ ನಿಮ್ಗೆ ಸಿನಿಮಾ ಏನು ಅಂತ ನಾವೇನು ಹೇಳಬೇಕಾಗಿಲ್ಲ, ನಿಮಗೆ ಅದ್ರಲ್ಲಿ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಸಾಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಈಗ ಸರ್ಕಾರಿ ಶಾಲೆ ನಿಮ್ದು, ನೀವು ಸರ್ಕಾರಿ ಶಾಲೆಯಲ್ಲಿ? ಇಲ್ಲ ಇಲ್ಲಮ್ಮ, ನನ್ನ ಪ್ರೈವೇಟ್ ಅಂದ್ರೆ ನಂದು ಆಕ್ಚುಲಿ ಎಷ್ಟು 25-30 ರೂಪಾಯಿಂದು ಸ್ಕೂಲ್ ಅಮ್ಮ ನಾವು ಓದ್ಬೇಕಾರೆ. ಸೊ ನಿಮ್ಮ ಆ ಶಾಲೆಯ ದಿನಗಳನ್ನ ನೋಡೋದಾದ್ರೆ ಅವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೊತೆಗೆ ಅಂದ್ರೆ ನಾನು ಆಕ್ಚುಲಿ ದಯವಿಟ್ಟು ಅದು ಕೇಳಲೇಬೇಡಿ ನನಗೆ ಏನಕ್ಕೆ ಅಂತಂದ್ರೆ ನಾನು ಸ್ಕೂಲ್ಗೆ ಹೋಗೋದೇ ಕಷ್ಟ ಅಮ್ಮ. ಇಲ್ಲ ದರ್ಶನ್, ಈಗ ಹೆಂಗಂದ್ರೆ ಎಲ್ಲರ ಜೊತೆ ಒಂದು ಪ್ರೀತಿಯಿಂದನೂ ಮಾತಾಡಿಸ್ತಾರೆ, ಜೊತೆಗೆ ಅಷ್ಟೇ ಕಡಕ್ ಅಷ್ಟೇ ಪ್ರೀತಿ, ಈ ರೀತಿಯಾದ ಒಂದು ಕ್ಯಾರೆಕ್ಟರ್ ಕಡಕ್ ನೀವು ಅವಾಗ ಇದು ಹುಟ್ಟುಬಿಡಮ್ಮ ನಂದು ಆಕ್ಚುಲಿ ಈಗೇನೋ ನಾನು ಚೇಂಜ್ ಮಾಡ್ಕೊಡಿದಲ್ಲಮ್ಮ, ಚಿಕ್ಕ ವಯಸ್ಸಿಂದ ನಂಗೆ ಹಂಗೆ ಅವಾಗಲೂ ಹಂಗೆ ಇದ್ದಿದ್ದಮ್ಮ. ಅಂದ್ರೆ ನನ್ಗೆ ಯಾರು ಚೆನ್ನಾಗಿ ಕಾಣಿಸ್ತಾರೆ, ನನ್ಗೆ ಯಾರು ಚೆನ್ನಾಗಿರ್ತೋ ನಾನು ಚೆನ್ನಾಗಿರ್ತದೆ, ಯಾರು ರೇಗಿಸಿದ್ರೆ ಅಲ್ಲೇ ಹೊಡೆದಾಕ್ಬಿಟ್ಟು ಬಂದ್ಬಿಡ್ತಿದ್ದೆ ನಾನು. ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಯಾರಾದ್ರೂ ಮೇಷ್ಟ್ರ ಕಡೆ ಬೈಸ್ಕೊಂಡಿದ್ದು? ಅಯ್ಯೋ ಹೊಡೆಸ್ಕೊಂಡಿದ್ದೆ ತುಂಬಾ ಅಮ್ಮ, ಬೈಯೋದೆಲ್ಲ ತುಂಬಾ ಕಮ್ಮಿ, ಬೈಯೋದೆಲ್ಲ ಈಗಿರ್ಬೋದು ಮೋಸ್ಟ್ಲಿ, ಯಾಕಂದ್ರೆ ಈಗೆಲ್ಲ ಹೊಡೆಯಂಗಿಲ್ವಲ್ಲ. ಅವಾಗ ಏನಿಲ್ಲ, ಬರೀ ರೂರಲ್ ಕೈ ಮೇಲೆ ಬೀಳ್ತಾ ಇತ್ತು ಹೆಟ್ಗಳು ನಮ್ಗೆ. ಸ್ಟಡೀಸ್ ಅಲ್ಲೂ ಆವರೇಜ್? ಅಯ್ಯೋ ಬಹಳ ಆವರೇಜ್ ಸ್ಟೂಡೆಂಟ್ ಅಮ್ಮ. ಆಗಿನ ಫ್ರೆಂಡ್ಸ್ ಈಗ ಕಾಂಟ್ಯಾಕ್ಟ್ ಅಮ್ಮ? ಎಲ್ಲ ನನ್ನ ಹಳೇ ಸ್ನೇಹಿತರುಗಳಮ್ಮ, ಎಲ್ಲ ಒಂದು ಹೆಚ್ಚು ಕಮ್ಮಿ ಒಂದು 30-35 ವರ್ಷದ ಫ್ರೆಂಡ್ ಸರ್ಕಲ್ ಈಗಲೂ ಇರೋದಮ್ಮ ನನಗೆ ಮೈಸೂರಲ್ಲಿ. ಸೊ ಅದೇ ನಿಮ್ಮ ಪರ್ಸನಾಲಿಟಿ ಅದನ್ನ ಗಮನಿಸೋದಾದ್ರೆ ಅಂಬರೀಷ್ ಅವ್ರಿಗೆ ಹೋಲುತ್ತೆ ಅಂತ ಕೂಡ ಹೇಳ್ತಾರೆ. ಯಾಕೆಂದ್ರೆ ಅವರು ಅದೇ ರೀತಿ ಅಲ್ವಾ, ಆರಾಮಾಗಿ ಮಾತಾಡ್ಕೊಂಡೆ ಒಂದು ರೀತಿ, ಅದ್ರ ಹಿಂದೆ ಪ್ರೀತಿ ಇರುತ್ತೆ. ಸೊ ಅದೇ ನೆಕ್ಸ್ಟ್ ಆ ರೀತಿ ನೋಡೋದು ದರ್ಶನ? ಅಯ್ಯೋ ಇಲ್ಲ ಇಲ್ಲಮ್ಮ, ಹಂಗೆಲ್ಲ ಏನಿಲ್ಲ. ಸಿ ಅವರೆಲ್ಲ ಲೆಜೆಂಡ್ಗಳಮ್ಮ, ಅವ್ರ ಆಕ್ಚುಲಿ ಅವ್ರ ಹೆಸರು ಎತ್ತಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ, ಅಪ್ಪಾಜಿಯವ್ರ ಹೆಸರು ಎತ್ತಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ. ಬಟ್ ಯಾ, ಒಂದೇನಾದ್ರೆ ಕೆಲವು ಗುಣಗಳು ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಆಕ್ಚುಲಿ ಅವ್ರು, ನೀವು ಆಕ್ಚುಲಿ ಅವ್ರನ್ನ ಹೆಂಗ್ ನೋಡಿದಿರಮ್ಮ ನೀವು? ನಾನು ಅವ್ರು ಸ್ವಲ್ಪ ರಫ್ ಮಾತಾಡೋದು ಒಂಥರ, ಬಟ್ ಅದರಲ್ಲೇ ಪ್ರೀತಿ ತೋರಿಸ್ತಾನೆ. ಬಟ್ ಈಸ್ ಅ ವೆರಿ ಸೆನ್ಸಿಬಲ್ ಪರ್ಸನ್ ಅಮ್ಮ. ಒಂದು ಒಂದು ಒಳ್ಳೇದು ಹೇಳ್ಕೊಡ್ಬೇಕು ಅಂತಂದ್ರೆ ಅದನ್ನ ಎಷ್ಟು ಕೂರಿಸ್ಕೊಂಡು ಮಗನ ಥರ ಪಕ್ಕದಲ್ಲಿ ಹಿಂಗೆಲ್ಲ ಮನೆ ಹಂಗೆ ಮನೆ ಹಿಂಗೆಲ್ಲ ನೋಡೋ ಇದನ್ನ ಹಿಂಗೆ ಮಾಡೋ ಯಾರು. ಒಂದೊಂದ್ಸಲಿ ಒಂದೊಂದು ನೀವು ಒಂದು ಇನ್ಸಿಡೆಂಟ್, ಆ್ಯಕ್ಚುಲಿ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೆ, ಆ ಸಿನಿಮಾ ಏನೋ ಪ್ರಾಬ್ಲಮ್ ಆಗಿ ನಿಂತಿತ್ತು, ನಾವು ಬುಲ್ಬುಲ್ ಮಾಡಿಸ್ಕೋಬೇಕಾಗಿತ್ತು ಅಂದರೆ ಅವ್ರಿಗೆ ಇದು ಯಾವಾಗೋ ಮಾಡೋಣ ಪೂಜೆ, ಯಾವಾಗಲೂ ಮಾಡೋಣ ಪೂಜೆ. ಒಂದಿನ ಡೈರೆಕ್ಟ್ ಕರೆದ್ರು ಬರಲಿ ಅಂತಂದ್ಬಿಟ್ಟು. ನಾನು ಇದೇ ಇಷ್ಟೊತ್ತಿನ ಕರಿತಾ ಇದಾರಲ್ಲ, ಯೂಶ್ವಲಿ ಅವ್ರು ಯಾವಾಗ ಫ್ರೀ ಇದ್ದಾಗ ಮಾತ್ರ ಫೋನ್ ಮಾಡ್ತಾರೆ, ನಾನು ಅವ್ರು ಫ್ರೀನೇ ಇದೆ. ಹೆಚ್ಚಿಗೆ ನಾನೊಂದು 3-4 ತಿಂಗಳು ಸಿನಿಮಾ ಮಾಡಿರಲಿಲ್ಲ, ಕರೆದ್ರು ನನ್ನ ಕರೆದ್ಬಿಟ್ಟು, ಏನೋ ಏನೋ ಸಿನಿಮಾನು ಮಾಡ್ತಾಯಿಲ್ಲ, ಏನು ಮಾಡ್ತಿದ್ದೆ ನೀನು? ಇಲ್ಲ ಅಪ್ಪಾಜಿ, ಸಿನಿಮಾ ಮುಗಿಬೇಕು. ನೀನು ಹೆಂಗೆ ಬೈದ್ರು ನನಗೆ ಅಂತಂದರೆ, ಟೈಮ್ ಹಿಂಗೆ ಓಡೋಗುತ್ತೆ ಕಂಡ್ರು, ನಿಮ್ಗೆ ಏನಕ್ಕೆ ಅರ್ಥ ಆಗ್ತಿಲ್ಲ, ಅಯ್ಯೋ ವೇಸ್ಟಿಂಗ್, ಈಗ 4 ತಿಂಗಳು ನೀನು ಸಿನಿಮಾ ಮಾಡಿಲ್ಲ ಅಂತಂದರೆ ಬರೀ ಇಂಡಸ್ಟ್ರೀಸ್ ದುಡ್ಡು ಓಡಾಡಲ್ಲ ಇದು. ಒಂದು ಸಿನಿಮಾ ಸ್ಟಾರ್ಟ್ ಆಯಿತು ಅಂದ್ರಮ್ಮ ಆ ದುಡ್ಡು ರೈತನವ್ರಿಗೂ ಹೋಗುತ್ತಮ್ಮ. ಅವ್ನು ಬೆಳೆದಿದ್ದಲ್ಲಿ ಇಲ್ಲಿ ಬರುತ್ತೆ, ಬೆಳಗ್ಗೆ 3 ತೂಟ ನಡೆಯುತ್ತೆ ನಮ್ಮದು, ಎಷ್ಟು ಸಂಸಾರಗಳು ನಡೆಯುತ್ತೆ. ಪಾಪ ಬೆಳಗ್ಗೆ ದುಡ್ಡು ಸಾಯಂಕಾಲ ಮನೆಗೆ ಎತ್ಕೊಂಡವನು ಇರ್ತಾನೆ, ನೀವೇನರೋ ಮಾಡ್ತಾಯಿದ್ರೆ ನೀವು ಅಂತೇಳಿ. ಆಮೇಲೆ ಕೊನೆಗೆ ಹೇಳಿದ್ರು, ನೀನೇನು ಈಗ ಆ್ಯಕ್ಚುಲಿ ಬುಲ್ಬುಲ್ ಸ್ಟಾರ್ಟ್ ಮಾಡ್ತೀಯಾ ಇಲ್ಲ ನಂದು ಎಲೆಕ್ಷನ್ ಬರ್ತೀಯ ನಾನು ನೋಡ್ಕೊತೀನಿ ಅಂತ. ದೆನ್ ವಿ ಸ್ಟಾರ್ಟೆಡ್. ನೋಡಿರಿ, ಅದಾಗಿ 4 ಸಿನಿಮಾ ಆಯ್ತು. ಯಾವ ಸಿನಿಮಾಗೋಸ್ಕರ ನಾನು ನಿಲ್ಸ್ಕೊಂಡಿದ್ದು, ಅದು ಹೆಚ್ಚು ಕಮ್ಮಿ 4 ವರ್ಷ ಆದಮೇಲೆ ಆ ಸಿನಿಮಾ ಸ್ಟಾರ್ಟ್ ಆಯಿತು. ಈಗ ಅಪ್ಪಿ ತಪ್ಪಿ ಅದಾಗುತ್ತೆ ಆಗುತ್ತೆ ಅಂದರೆ ನಾನು ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದೆ 4 ವರ್ಷ ಅಲ್ವಮ್ಮ. ಸಿ ಅದಕ್ಕೆ ಟೈಮ್ ಇಸ್ ಮನಿ ಅಂತ ಅವ್ರು ಹೇಳ್ತಾ ಇದ್ದು. ದುಡಿಯೋ ಟೈಮಲ್ಲಿ ದುಡೀರಿ, ಆಮೇಲೆ ಇದೆ ಮುಂದಕ್ಕೆ ಲೈಫ್ ಅಂತಂದ್ಬಿಟ್ಟು. ಸೊ ಈ ಥರ ಯಾರು ಹೇಳ್ಕೊಡ್ತಾರೆ ನಿಮಗೆ ಹಂಗೆ? ಸೊ ಈಸ್ ವೆರಿ ಸೆನ್ಸಿಬಲ್ ಆ್ಯಕ್ಚುಲಿ. ತುಂಬ ಅದ್ಭುತವಾಗಿ ಹೇಳಿದ್ರಿ ಈ ಸಿಚುವೇಶನ್. ಈಗ ಕನ್ನಡ ಚಿತ್ರರಂಗದಲ್ಲಿ ನೀವು ಈಗ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ, ಮಾಡಬೇಕು ಅನ್ನೋ ಆಸೆ ಅದೆಲ್ಲ ಇರುತ್ತೆ. ಸೊ ನಿಮ್ಮ ಜರ್ನಿಲಿ ಅಂದರೆ ಇಂಥ ಒಂದು ನಿಮ್ಮ ಕೋ ಆ್ಯಕ್ಟರ್ ಜೊತೆ, ಮೆನ್ ಔಟ್ ಬಿ ದ ಹೀರೋಯಿನ್ ಯಾರಾದರೂ ಆಗಿರ್ಬೋದು ಹಿರಿಯ ನಟರು, ನೀವು ಅವಾಗ ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದು ಅದು ಪರಿಪೂರ್ಣ ಆಗಿದ್ದು ಅಥವಾ? ಇಲ್ಲ ಇಲ್ಲ, ನನಗೆಲ್ಲರ ಜೊತೆನೂ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೇನಮ್ಮ. ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳಿಂದ ಹಿಡಿದು ಹೊಸಬ್ರ ತುಂಬ ಸಿಗ್ ಬಂದೇನಾಗುತ್ತೆ. ಐ ಮೀನ್ ಆಪರ್ಚುನಿಸ್ಟ್ ಅಮ್ಮ, ನನಗೆ ಇವತ್ತು ಈ ಕೆಲಸ ಸಿಗ್ತಾ. ಇನ್ಮೇಲೆ ಕೆಲವು ಮ್ಯಾಟ್ರ್ಗಳು ನಾನು ಇನ್ವಾಲ್ವ್ ಆಗಲ್ಲಮ್ಮ ಸಿನಿಮಾಗಳಲ್ಲಿ. ಯಾವ ಪಾತ್ರ ಸೆಲೆಕ್ಷನ್ಗೆ ಅಥವಾ ನಂದೇನು ಪಾತ್ರ, ನಾನೇನು ಮಾಡಬೇಕು, ನಾನು ನನ್ನ ಚೌಕಟ್ಟು ಅಷ್ಟಿಗೆ ಇರ್ತೀನಿ. ಯಾಕಂದರೆ ಈಗ ಯೂಶ್ವಲಿ ಏನಾಗುತ್ತೆ, ಕೆಲವರು ನಮಗೆ ಮ್ಯಾಚ್ ಆಗಲ್ಲ ಅಂದಾಗ ನಾನು ತುಂಬ ದೂರ ಎದ್ಬಿಡ್ತೀನಮ್ಮ. ಯಾಕಂದ್ರೆ ಅವ್ರು ನೋಡಿ ಕೋಪ ಮಾಡ್ಕೊಳ್ಳೋಕೆ ನಾವು ದೂರ ಎದ್ಬಿಡೋಣ, ಅದು ಡೈರೆಕ್ಟರ್ ಆಗ್ಬೋದು ಕ್ಯಾಮ್ರಾಮನ್. ಬಟ್ ನನ್ಗೆ ಎಲ್ಲ ವಿಷಯದಲ್ಲೂ ನಾನು ತಲೆ ತೋರಿಸಲ್ಲ, ನನಗೆ ಈ ಹೀರೋಯಿನ್ ಬೇಡ, ಈ ಹೀರೋಯಿನ್ ಹಾಕೋ, ನಾನು ಯಾವುದಕ್ಕೂ ಹೋಗಲ್ಲ. ಅಪ್ಪ ನೀನು ಯಾರನ್ನಾದ್ರೂ ಕರ್ಕೋಬ, ಬಟ್ ಯಾ ಹೇಳ್ತೀನಿ ಅದನ್ನು. ಅಲ್ಲ ಕತೆ ಇಂಪಾರ್ಟೆಂಟ್ ಒಂದು, ಬಟ್ ಈಗ ಹೀರೋಯಿನ್ ಪಾತ್ರ ಬಗ್ಗೆ ಏನಾದ್ರು ಸೆಲೆಕ್ಟ್ ಮಾಡ್ತಾನೆ, ನನ್ನ ಫಸ್ಟ್ ನಮ್ಮವ್ರಿಗೆ ಆದ್ಯತೆ ಕೊಡು. ನೀನು ಆ್ಯಕ್ಚುಲಿ ಬಾಂಬೆಗೆ ಹೋಗಲ್ಲ, ಯಾರೋ ಟಿ ವಿ ಸೀರಿಯಲ್ ಮಾಡೋಲ್ಲ, ಕರ್ಕೊಂಬಂದು ನೀನು ಮನೆ ಹಾಕೋದು, ಬಟ್ ನಮ್ಮವ್ರಿಗೆ ಯಾಕೆ ಇಲ್ಲ ಕರ್ಕೊಂಬರ್ತೀಯ, ಯಾರೋ ಟಾಪ್ ಹೀರೋಯಿನ್ ಕರ್ಕೊಂಬ, ನಾನು ಬೇಡ ಅಂತ ಹೇಳಲ್ಲ. ನೀನು ಅಲ್ಲೋಗಿ ಹೊಸಬಳನ್ನು ಕರ್ಕೊಂಬಂದು ಇಲ್ಲ ಹಾಕೋದಕ್ಕಿಂತ ನಮ್ಮವ್ರನ್ನ ಯಾಕೊಂತ ಅದೊಂದು ಮಾತ್ರ ರೂಲ್ ಮಾಡ್ತೀನಮ್ಮ. ಇನ್ನೇನು ಇನ್ನೇನಿರಲ್ಲ. ಇನ್ನು ಅದು ಬಿಟ್ಟರೆ ಯಾವ ಟೆಕ್ನಿಷಿಯನ್ ನಿಂತವ್ರು ನಾಕೆ ಅಂತ ನಾನು ಹೇಳಕ್ಕೋಗಲ್ಲ.
ಬಿಕಾಸ್ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಬರೀ ನಾನು ಕೇಳೋದೊಂದೇ ಡಾನ್ಸ್ ಮಾಸ್ಟರ್ ಓಕೆ ಏನು ಇಕ್ಕೆಂದ್ರೆ ನನಗೆ ಬರ್ದಿರೋ ಕೆಲಸ ನನಗೆ ಆಕ್ಚುಲಿ ಕಂಫರ್ಟಬಲ್ ಇದೆ ಯಾ ಡಾನ್ಸ್ ಮಾಸ್ಟರ್ ಇದ್ದಾರೆ ಅವರು ನೋಬಿಟ್ಟ ಓಕೆನಪ್ಪ ಇವ್ರು ಹಾಕೊಂಡೆ ಅದೊಂದು ಮಾತ್ರ ಅಷ್ಟೇ ಅದು ಬಿಟ್ಟು ಯಾವುದೂ ಕೂಡ ತಲೆ ಹಾಕಲ್ಲ ಮ್ಯಾಜೆಸ್ಟಿಕ್ ಟು ಕ್ರಾಂತಿ ಚಾಲೆಂಜಿಂಗ್ ಸ್ಟಾರ್ಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತ ಪಾತ್ರ ಯಾವುದಾಗಿತ್ತು ಮ್ಯಾಜೆಸ್ಟಿಕ್ ಬಿಟ್ಬಿಡಿ ಮಾ ನಾನು ಯಾವಾಗ ಇಂಡಸ್ಟ್ರಿ ಬಂದೆ ಅವತ್ತಿಂದ ಇವತ್ತರೂ ಬರೀ ಚಾಲೆಂಜಿಂಗ್ ಇಲ್ಲ ಡೇ ಬೈ ಡೇ ಕಳೆಯದೆ ಚಾಲೆಂಜ್ ಆಗ್ಬಿಟ್ಟಿದೆ ಅಲ್ಲ ಪಾತ್ರ ಯಾವುದೇ ಆಗಿರ್ಬೋದು ನಾನು ಹೇಳ್ತಾರೆ ಸಿ ಎಲ್ಲಾನು ಚಾಲೆಂಜ್ ಆಗಿ ತಗೊಂಡ್ ಮಾಡ್ತಿದ್ದೆ ಯಾಕಂದ್ರೆ ವರ್ಕ್ ನ ಅಷ್ಟು ಈಜಿಯಾಗಿ ತಗೊಳಕ್ ಆಗಲ್ಲಮ್ಮ ನಿಮ್ಗೆ ಏನು ಕೆಲಸ ಸಿಗುತ್ತೋ ಅದನ್ನು ಎಷ್ಟು ಚೆನ್ನಾಗಿ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಡ್ತೀರಾ ಜನಗಳಿಗೆ ಅದಷ್ಟೇ ಇರೋದು ಸೊ ದಟ್ಸ್ ಎ ಚಾಲೆಂಜ್ ಆಗ್ತೀನಿ ಈಗ ನೀವು ಸಾಕಷ್ಟು ಪೌರಾಣಿಕ ಪಾತ್ರಗಳು ಮಾಡಿದ್ದೀರಾ ಈಗ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಪೌರಾಣಿಕ ಸಿನಿಮಾಗಳೇನಿದೆ ಅದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪಾತ್ರ ಅಂದ್ರೆ ಇದು ಇದನ್ನ ನಾನು ಮಾಡಬೇಕಾಗಿತ್ತು ಅಂತ ಹಳೆ ಸಿನಿಮಾದಲ್ಲಿ ಯಾಕಂದ್ರೆ ಆ ಟೈಮ್ ಅಲ್ಲಿ ನಿಮ್ದು ಕೊಲೈಡ್ ಆಗಿರಲ್ಲ ಸೊ ಆವಾಗ ಈ ಒಂದು ಇಂಥ ಒಂದು ಪಾತ್ರ ನನಗೆ ಸಿಗಬೇಕಾಗಿತ್ತು ನಾನು ಕನಸು ಕಾಣಲ್ಲಮ್ಮ ಯಾವತ್ತು ಅಂದ್ರೆ ಅದು ನೋಡಿ ಅಯ್ಯೋ ನನಗೆ ಸಿಕ್ಕಿದ್ರೆ ನೋ ನೆವರ್ ನನಗೇನು ಸಿಗುತ್ತೆ ನಾನು ಅದನ್ನ ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತೀನಿ ಹೊರತು ಈಗ ಆ್ಯಕ್ಚುಲಿ ಮಾಡಿದ್ದನ್ನು ಅಯ್ಯೋ ಇದು ನಾನು ಮಾಡಿದ್ರೆ ಆಗಲ್ಲ ಅದು ಸಿ ಮಾಡಿದ್ದಾರೆ ಮಾಡಿದವ್ರು ನೋಡ್ಕೊಂಡು ನಾವು ಸ್ವಲ್ಪ ಖುಷಿ ಪಡಬೇಕೆ ಹೊರತು ಇದು ನಾನು ಮಾಡಿದ್ರೆ ಅನ್ನೋ ತಪ್ಪಾಗ್ಬಿಡುತ್ತೆ ನಿಮಗೆ ಪರ್ಸನಲಿ ನಿಮ್ಮ ಒಂದು ಅಭಿನಯದಲ್ಲಿ ಪೌರಾಣಿಕ ಪಾತ್ರ ಮಾಸ್ ಯಾವುದು ನಿಮ್ಮ ಫೇವರೇಟ್ ಜಾನರ್ ಆಗಿರುತ್ತೆ ಎಲ್ಲ ನನ್ನ ಫೇವರೇಟ್ ಜಾನರ್ ಅಲ್ಲಮ್ಮ ನಾನೇ ತಾನೇ ಇಷ್ಟಪಟ್ಟು ಮಾಡಿರೋದು ಎಲ್ಲನೂ ಬಟ್ ಯಾಕೆ ಅಂದ್ರೆ ಒಂದೇನಾಗುತ್ತೆ ನಿಮಗೆ ಪಾತ್ರವನ್ನ ನೀವು ವ್ಯಕ್ತಿಯಾಗಿ ನೋಡಿದಾಗ ನೀವಲ್ಲದೆ ನಿಮಗೆ ಅಭಿನಯ ಎಲ್ಲ ಮಾಡೋಕಿದೆ ಅಂತೆ ನೀವು ವೀಕ್ಷಕರಾಗಿ ನೋಡಿದಾಗ ಇಂಥದ್ರಲ್ಲಿ ಅಂತ ಫೇವರೇಟ್ ಆಗಿರೋದು ಫೇವರೇಟ್ ಅಂತಲ್ಲ ಸಿ ಏನಾಗುತ್ತೆ ಕಮರ್ಷಿಯಲ್ ಸಿನಿಮಾಗೆ ಆಕ್ಟಿಂಗ್ ಮೆಥಡ್ ಬೇರೆ ಇರುತ್ತಮ್ಮ ಇದೇ ಒಂದು ಆ್ಯಕ್ಚುಲಿ ಒಂದು ಐತಿಹಾಸಿಕ ಬರಲಿ ಇಲ್ಲ ಪೌರಾಣಿಕ ಬರಲಿಮ್ಮ ಅದರ ಆ್ಯಕ್ಟಿಂಗ್ ಮೆಥಡ್ ಬೇರೆ ಆಗುತ್ತೆ ಅದಕ್ಕೆ ಬರೋ ಉಚ್ಚಾರಣೆನೇ ಬೇರೆ ನಮ್ಮದು ಆಮೇಲೆ ಪಾತ್ರಕ್ಕೆ ನಾವೇನು ಸೆಟಪ್ ಮಾಡ್ತೀವಿ ಯಾಕಂದರೆ ನಾವು ನೋಡಿ ಈಗ ನೀವು ಸಂಗೊಳ್ಳಿ ರಾಯಣ್ಣ ತಗೊಂಡ್ರೆ ನಾನಂತೂ ನೋಡಿಲ್ಲಮ್ಮ ನಮ್ಗೆ ಯಾವುದು ಬುಕ್ಕೊಂದು ಒಂದು ಹಿಸ್ಟ್ರಿನೂ ಇಲ್ಲ ಅವ್ರು ಹಿಂಗೆ ನಿಂತ್ಕೋತಿದ್ರು ಹಿಂಗೆ ಮಾಡ್ತಿದ್ರು ಸೊ ಅವಾಗ ಆ ಪಾತ್ರನ ನೀವು ಸ್ಕೆಚ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಯಾರು ಮಾಡದಿರೋದು ಅದನ್ನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಜನಕ್ಕೆ ಹೆಂಗೆ ಇದನ್ನು ಕನ್ವೆ ಮಾಡಬೇಕು ಅನ್ನೋದೇ ನಮಗೆ ಆ್ಯಕ್ಚುಲಿ ಚಾಲೆಂಜ್ ಆಗುತ್ತೆ ಈಗ ದುರ್ಯೋಧನ ಅಂದ ತಕ್ಷಣ ಕಿರೀಟ ಹಾಕೊಂಡಿರ್ತೀವಿ ಗದೆ ಎತ್ಕೊಂಡಿರ್ತೀವಿ ಒಂದು ಕೈಯಲ್ಲೇ ಆ್ಯಕ್ಷನ್ ತೋರಿಸ್ಬೇಕು ನೀವು ಬಾಡಿನ ಸ್ವಿಮ್ಮಿಂಗ್ ಅಂದ್ಕೊಂಡು ಓಡಾಡೋಕ್ಕಾಗಲ್ಲ ಯಾಕಂದ್ರೆ ಆಭರಣನೇ ಹಂಗಿರುತ್ತೆ ಸೊ ಆ ನಡಿಗೆನೇ ಚೇಂಜ್ ಆಗ್ಬಿಡುತ್ತೆ ಸೊ ಅದೆಲ್ಲ ಸ್ವಲ್ಪ ಅದನ್ನು ನಿಮ್ಮಲ್ಲೇ ನೋಡ್ತೀವಿ ಸರ್ ಯಾಕಂದ್ರೆ ಆ ಅಷ್ಟು ವರ್ಸಟಾಲಿಟಿ ಈಗ ತುಂಬಾ ಜನ ನಿಮ್ಮನ್ನ ಮಾಸ್ ಸಿನಿಮಾಗಳು ನೋಡಕ್ ಆ ಆಡಿಯನ್ಸು ಮ್ಯಾಕ್ಸಿಮಮ್ ಇದೆ ಕೆಲವರು ಫ್ಯಾಮಿಲಿ ಬೇಸ್ ಪೌರಾಣಿಕ ಎಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ಹಳೆ ಸಿನಿಮಾ ಕುರುಡನ ಪಾತ್ರ ಮಾಡಿದ್ದು ನಮ್ಮ ಪ್ರೀತಿಯ ರಾಮು ಅದೆಲ್ಲ ಅಂದ್ರೆ ನಮ್ಗೆ ಈಗಲೂ ಆ ಪಾತ್ರವೇ ಕಣ್ಣಲ್ಲಿ ಕೂತ್ಕೊಂಡಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದಾಗ್ಲೂ ಸೊ ಇವ್ರೇನ್ ನಿಜವಾಗ್ಲೂ ಹಿಂಗ್ ಮಾಡ್ತಾ ಇದ್ದಾರ ಅನ್ನೋ ರೀತಿ ಆ ವರ್ಸಟಾಲಿಟಿ ನಿಮ್ಮಿಂದನೇ ಸಾಧ್ಯ ಇಲ್ಲ ಇಲ್ಲ ಮಾಸಿ ಎಲ್ಲಾ ಕಲಾವಿದರೂ ಇದಾರೆ ಅಮ್ಮ ಬಟ್ ಪಾತ್ರಗಳು ಸಿಕ್ಕಿದಾಗ ಅದನ್ನ ಹೇಗೆ ನಾವು ಉಪಯೋಗಿಸ್ಕೋತೀವಿ ಅನ್ನೋದೇ ಒಬ್ಬ ಕಲಾವಿದನ ಮೇಲಿರೋ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಈಗ ನೀವು ಎಲ್ಲದಕ್ಕೂ ನಾನು ಒಂದೇ ತರ ಕಾಣಿಸ್ತೀನಿ ಅಂದ್ರೆ ಆಗಲ್ಲ ಸೊ ಅದಕ್ಕೆ ಆದಂತ ಒಂದು ಆಯಾಮಗಳು ಬೇರೆ ಇದೆ ಆ ಆಯಾಮಗಳಲ್ಲೇ ಹೋಗ್ಬೇಕು ನಾವು ಈಗ ನಾನು ಅದೇ ಆಗ್ಲೇ ಹೇಳ್ದಂಗೆ ಕ್ರಾಂತಿ ವಿಷಯಕ್ಕೆ ಬಂದ್ರೆ ಗಾಣದೆಣ್ಣೆಯ ಒಂದು ಕಾನ್ಸೆಪ್ಟ್ ಆಯ್ತು ಈಗ ಸರ್ಕಾರಿ ಶಾಲೆ ಇನ್ ಯಾವ ರೀತಿ ಕ್ರಾಂತಿ ಸಮಾಜದಲ್ಲಿ ಆಗ್ಬೇಕಂತ ನಿಮ್ಮ ತಲೆಯಲ್ಲಿದೆ ನಿಮಗೆ ಅಂದ್ರೆ ಅದು ಸಿನಿಮಾ ಮೂಲಕ ತೋರಿಸೋ ಪ್ರಯತ್ನ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲ ಅಲ್ಲಮ್ಮ ಸಿ ಏನಾಗುತ್ತೆ ನನ್ನೊಬ್ಬ ಕಲಾವಿದಮ್ಮ ನನ್ನ ಹತ್ರ ಒಬ್ಬ ನಿರ್ದೇಶಕ ತಗೊಂಡ್ಬರ್ಬೇಕಾದ್ರೆ ಆತನ ತಲೆಯಲ್ಲಿ ಇರ್ಬೇಕಮ್ಮ ಅದು ಈಗ ಆಮೇಲೆ ನಾನು ಹೇಳಿ ನಾನು ಐಡಿಯಾ ಕೊಟ್ಟು ನಾನು ಕಳ್ಸಿದ್ರಮ್ಮ ಅದು ಮಾಡೋಕ್ಕಾಗಲ್ಲ ಅವರು ಈಗ ನಾನು ಒಂದು ಐಡಿಯಾ ಕೊಟ್ಬಿಟ್ಟು ಈ ಥರ ಕತೆ ಮಾಡ್ಕೊಂಬ ಅಂದಾಗ ಆತನಿಗೆ ಓಡಿಸಲ್ಲ ಅವರು ಕತೆ ಮಾಡಿರ್ಬೇಕಮ್ಮ ಅವ್ರ ಕತೆ ಮಾಡಿ ಆಮೇಲೆ ಇವತ್ತು ಜನಗಳು ಯಾವಾಗ ಕನೆಕ್ಟ್ ಆಗ್ತಾರೆ ನಿಮಗೆ ಅಂತಂದರೆ ನಿಮ್ಮ ಸುತ್ತಮುತ್ತ ನಡೆಯೋ ಕತೆಗಳಾದರೆ ಮಾತ್ರ ನೀವು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಯಾವುದಪ್ಪ ನಮ್ಮ ಮನೇಲೇನೋ ಹಿಂಗಾಗಿತ್ತು ಇಲ್ಲ ಅವ್ರ ಮನೇಲೇನೋ ಹಿಂಗಾಗಿತ್ತು ಇಲ್ಲ ಇದೇನೋ ಹಿಂಗಾಗಿದೆ ಓ ಈ ಸ್ಕೂಲಲ್ಲಿ ಹಿಂಗಿದೆ ಸೊ ಈ ಎಣ್ಣೆ ಹಿಂಗೆ ನಡೀತಾ ಇದೆ ಹಿಂಗಿದ್ದಾಗಲೇ ನಿಮಗೆ ನೀನು ಎತ್ಕೊಂಡೋಗ್ಬಿಟ್ಟು ಅಲ್ಲೇನೋ ಯಾವುದೋ ಒಂದು ದೂರದಲ್ಲಿರೋ ಕತೆ ತಂದರೆ ನಿಮ್ಗೆ ಅದು ಆ್ಯಕ್ಚುಲಿ ಕನೆಕ್ಟ್ ಆಗಲ್ಲ ಸೊ ಆ ಥರ ಬಟ್ ನಿರ್ದೇಶಕ ಏನು ತೊಗೊಂಬಂದು ಕೊಡ್ತಾನೆ ನಾನು ಅದ್ರ ಮೇಲೆ ಆ್ಯಕ್ಚುಲಿ ಬಟ್ ಸಮಾಜನ ಚೇಂಜ್ ಮಾಡ್ತೀವಿ ಅನ್ನೋದು ತಪ್ಪಮ್ಮ ಬಟ್ ಎಜುಕೇಟ್ ಮಾಡ್ಬೋದು ನಾವು ಅಷ್ಟೇ ಸಿನಿಮಾ ಮುಖಾಂತರ ನಾವು ಎಜುಕೇಟ್ ಮಾಡ್ಬೋದು ಈಗ ನೋಡ್ರಿ ನೀವು ನಾರ್ಮಲ್ ರಿಫೈನ್ಡ್ ಆಯಿಲ್ ಮೀನ್ಸ್ ಯಾವ್ದಾರು ತೊಗೊಂಡ್ರೆ ನೀವು ಸನ್ಫ್ಲವರ್ ಏನೋ ತೊಗೊಂಡ್ರೆ ಪೆಟ್ರೋಲ್ ಪ್ಯಾರಫಿನ್ ಅಂತಂದ್ಬಿಟ್ಟು ಸಿ ಆ ಎಣ್ಣೆಗೆ ಕಲರ್ ಇಲ್ಲ ಟೇಸ್ಟ್ ಇಲ್ಲ ಏನಿಲ್ಲ ನೀವು 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಪ್ಯಾರಫಿನ್ ಒಂದು 5 ಲೀಟ್ರ್ ಸೇರಿದ್ರೆ ಅದು 5 ಲೀಟ್ರ್ ಕೊಬ್ಬರಿ ಎಣ್ಣೆ ಆಗುತ್ತೆ ಬಟ್ ಅದರಿಂದ ಪ್ರಾಬ್ಲಮ್ಸ್ ಎಷ್ಟಿದೆ ಅಲ್ವಾ ಸೊ ಅದನ್ನು ತೋರಿಸಿದಾಗ ಜನ ಇಲ್ಲಿಗೆ ಬಂದ್ರೆ ಅವಾಗ ಇಲ್ಲಪ್ಪ ಬೇಕಾದ್ರೆ ಒಂದು 150 ರೂಪಾಯಿ ಜಾಸ್ತಿ ಆದರೂ ಕೊಡೋಣ ಗಾಂಡಿಂದ ಎಣ್ಣೆ ತರೋಣ ಅಂತಂದಾಯಿತು ಸೊ ಆ ಥರನೇ ಎಲ್ಲನೂ ಆಗಲಿ ಅಂತ ನಾವು ಇಷ್ಟಪಡೋದು ಈಗ ಯೂಶ್ವಲಿ ನನ್ನ ಫ್ರೆಂಡ್ಸ್ ಸುಮಾರು ಜನ ಆ್ಯಕ್ಚುಲಿ ಎಲ್ಲರೂ ಹೊರಗಡೆ ಹೋದಾಗ ಅಲ್ಲಿಂದ ಇಲ್ಲಿಂದ ನಾವು ಚಿಕನ್ ಗಿಕನ್ ತೊಗೊಂಡಾಗ ನಾನು ವಿಂಗ್ಸ್ ತಿನ್ನಬೇಡಿ ಅಂತ ಹೇಳ್ತೀನಿ ನೀವು ಬಾಯ್ಲರ್ ಕೋಳಿ ನೀವು ವೆಜ್ಜಾ ನಾನ್ ವೆಜ್ಜಮ್ಮ ವೆಜ್ಜಾ ನಿಮ್ಗೆ ಗೊತ್ತಾಗಲ್ಲ ಬಿಡಿ ಹಂಗಂದ್ರೆ ಸೊ ಯೂಶ್ವಲಿ ಬಾಯ್ಲರ್ ಕೋಳಿಗಳದು ಆ್ಯಕ್ಚುಲಿ ಅದು 40 ದಿನಕ್ಕೆ ಇಷ್ಟು ದಪ್ಪ ಬೆಳೀತದ್ದು
ಅದಕ್ಕೇನೇ ಮೆಡಿಸಿನ್ ನೀವು ಹಾಕಿದ್ರು ಕೂಡ ಅದಕ್ಕೆ ವಿಂಗ್ಸ್ ಅಲ್ಲೇ ಕೊಡೋದು ಅದಕ್ಕೆ ಓಕೆ ಆ ಅಂಶ ಅದಕ್ಕೆ ಅದರಲ್ಲೇ ಇರುತ್ತೆ ಜಾಸ್ತಿ ನಿಮಗೆ ನಾನು ಅದಕ್ಕೆ ಹೇಳ್ತೀನಿ ಚಿಕನ್ ವಿಂಗ್ಸ್ ತಿನ್ನಕ್ಕೆ ಹೋಗಬೇಡ್ರ ನೀವು ಅಂತ ಅಂದ್ಬಿಟ್ಟು ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟಿದ್ದೆಲ್ಲ ಅಂಶಗಳು ಅಲ್ಲೇ ಇರುತ್ತೆ ನಿಮಗೆ ಸೋ ಆತರ ಅದು ಜನ ಚೇಂಜ್ ಕೇಳಬೇಕಲ್ಲ ಯಾಕಂದ್ರೆ 40 ದಿನಕ್ಕಂತ ಕೋಳಿ ಆಕ್ಚುಲಿ 2 ಕೆಜಿ 3 ಕೆಜಿ ಬರಲ್ಲ ನೀವೇನೇ ತಿನ್ಸಿದ್ರು ಇವ ನಾಟಿ ಕೋಳಿ ಆಕ್ಚುಲಿ 1.5 ಕೆಜಿ ಬೆಳೆಯೋದಕ್ಕೆ 6 ತಿಂಗಳು ತಗೊಳ್ಳುತ್ತೆ ಅದು ಯಾಕಂದ್ರೆ ಅದು ಹೊರಗಡೆ ಮೇಕೊಂಡು ಬಂದು ತಿನ್ನುತ್ತೆ ಅದು ಸೋ ಹಾಗೆ ಈಗ ನಿಮ್ಮ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಈಗಾಗ್ಲೇ ಪಾಪ ದೊಡ್ಡ ಮಟ್ಟದಲ್ಲಿ ಪ್ರೀತಿಯಿಂದ ಖುಷಿಯಿಂದ ಅವರೇ ಮೈಮೇಲೆ ತಗೊಂಡು ಪ್ರಮೋಷನ್ಸ್ ಎಲ್ಲಾ ಮಾಡಿ ಅಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಜನವರಿ 26th ಗೆ ಅವರು ಅಂದ್ರೆ ನೀವು ಇವಾಗ ಒಬ್ಬ ರೋಲ್ ಮಾಡೆಲ್ ಈಗ ಯಾರೇ ಸೆಲೆಬ್ರಿಟೀಸ್ ಅವರು ಎಷ್ಟು ಹೇಳಿದ್ರು ಅವರ ಪರ್ಸನಲ್ ಲೈಫ್ ನನ್ನಿದು ಅಂತ ಹೇಳ್ತಿರ್ತಾರೆ ಬಟ್ ಅವರು ಮಾದರಿಯಾಗಿರ್ತಾರೆ ಅವರಿಂದ ಜನ ಕಲಿತಾ ಇರ್ತಾರೆ ಸೋ ನಿಮ್ಮ ಫ್ಯಾನ್ಸ್ ಗೆ ನೀವು ಈ ಒಂದು ಕ್ವಾಲಿಟಿ ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬರು ಅಂತ ಮೆಸೇಜ್ ಕೊಡೋದಾದ್ರೆ ಅಯ್ಯೋ ಒಂದೇನಂದ್ರೆ ನಾನು ಸೆಲೆಬ್ರಿಟಿಗಳಿಗೆ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ನನ್ನಲ್ಲ ಅವರೇನ ನನಗೆ ಮೆಸೇಜ್ ಕೊಟ್ಟರೆ ನಾನು ಇರ್ತೀನಿ ಅಷ್ಟೇ ಸೋ ಬಿಕಾಸ್ ದೇ ಆರ್ ರೂಲರ್ಸ್ ಆಫ್ ಅಸ್ ವಿ ಆರ್ ನಾಟ್ ರೂಲರ್ಸ್ ಫಾರ್ ದೆಮ್ ಅವರಿಗೆ ಯಾರದಾದ್ರೂ ಒಂದು ಹಿಂಗೆ ಪರ್ಸನಾಲಿಟಿಯಲ್ಲಿ ನೇರ ನುಡಿ ಆಗಿರ್ಬೋದು ಈ ರೀತಿ ಒಂದು ಸಾಕಷ್ಟು ಅಂಶಗಳಿರುತ್ತೆ ಅದು ಅವ್ರಿಗೆ ಗೊತ್ತಿಲ್ಲದೇ ಪಾಪ ನೆಗೆಟಿವ್ ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಹೇಳೋದಾಗುತ್ತೆ ಅಂದರೆ ಈಗ ಪ್ರೀತಿಯಿಂದನೇ ಒಂದು ನೇರ ನುಡಿ ಅನ್ನುವ ಒಂದು ಕ್ವಾಲಿಟಿ ಏನಿದೆ ಅದು ನೆಗೆಟಿವ್ ಆಗಿ ಕಾಣಿಸ್ಬೋದು ಕ್ಷಣಕ್ಕೆ ಅದು ನೆಗೆಟಿವ್ ಆಗಿ ಕಾಣಿಸ್ಬೋದಮ್ಮ ಹೇಳಿದಾಗ ಅದು ನೆಗೆಟಿವ್ ಆಗಿ ಕಾಣಿಸ್ಬೋದು ಬಟ್ ಅದನ್ನ ಸ್ವಲ್ಪ ಯೋಚನೆ ಮಾಡಿದಾಗ ಅದು ಪಾಸಿಟಿವ್ ಆಗಿ ಕಾಣಿಸುತ್ತೆ ಅವ್ರಿಗೆ ಬಟ್ ಒಂದೇನಂದ್ರೆ ನಾಟಕ ಆಡ್ಬಿಡ್ರಿ ಏನಿದೆ ನೇರವಾಗಿ ಹೇಳಿ ಈಗ ನಿಮ್ಮ ಹತ್ರ ನಂಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಕಷ್ಟಪಟ್ಟು ನಾನು ಕೂತ್ಕೊಳ್ಳೋಕ್ಕಾಗಲ್ಲ ನಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲಮ್ಮ ಬಿಟ್ಬಿಟ್ರಿ ಇವತ್ತು ಥ್ಯಾಂಕ್ ಯು ಅಂತ ಹೊಟ್ಟೋದಾಗ ನಿಮ್ಗೆ ಆ ಥ್ಯಾಂಕ್ಸ್ ಅವಾಗ ಆಕ್ಚುಲಿ ಸ್ವಲ್ಪ ಬೇಜಾರಾಗ್ಬೋದು ಏನಪ್ಪ ನೀವು ಅಂದ್ಬಿಟ್ಟು ಅಂತ ಬಟ್ ಆಮೇಲೆ ಅಂದ್ಕೊಡ್ರಿ ಈಗ ಅದೇ ಕೂತ್ಕೊಂಡು ಇಷ್ಟ ಇಲ್ಲದೆ ಕೂತ್ಕೊಂಡು ಕೇಳೋ ಪ್ರಶ್ನೆಗೆ ನಾನೇನೋ ಬೇರೆ ಮಾತಾಡೋದು ನಾನೇನೋ ಹೇಳೋದು ಇನ್ನೇನೋ ಸಿ ಅವಾಗ ಆಕ್ಚುಲಿ ಒಂದೇನಾಗುತ್ತೆ ಇಲ್ಲಿ ನನ್ನ ಬರೀ ನಿಮ್ಮ ಮೇಲೆ ಅಷ್ಟು ರಿಫ್ಲೆಕ್ಷನ್ ಇರುತ್ತೆ ಬಟ್ ನೋಡ್ತಿರೋದ್ ಮೇಲೆ ನನಗೇನು ಅನ್ಸುತ್ತೆ ಇವನ್ ಯಾಕೆ ಹಿಂಗೆ ಆಡ್ತಾವ ನೀನು ಅಂತ ಅನ್ಸಲ್ಲ ರೈಟ್ ಅವ್ರ ದೆನ್ ನಿಮ್ಮ ಜರ್ನಿ ನಾವು ಗಮನಿಸೋದಾದ್ರೆ ಸಾಕಷ್ಟು ಅಡೆತಡೆಗಳು ಎಲ್ಲವನ್ನೂ ಅಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಮೆಟ್ ನಿಂತು ಬಂದಿದ್ದೀರಾ ಸೊ ಆದರೆ ಸಾಕಷ್ಟು ಜನ ಹೇಗೆ ಅಂದರೆ ಈಗೀಗ ಎಲ್ಲ ತುಂಬ ವೀಕ್ ಆಗ್ತಿರ್ತಾರೆ ಚಿಕ್ಕ ಚಿಕ್ಕ ಕಾರಣಕ್ಕೇನೋ ಎಕ್ಸಾಮ್ ಫೇಲ್ ಆಯಿತು ಅಂತನೋ ಅಥವಾ ಜಾಬ್ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡು ಆ ಕೇಸ್ಗಳು ಜಾಸ್ತಿ ಇದೆ ಸೊ ನಿಮ್ಮಂಥ ಒಬ್ಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವ್ರಿಗೆ ಏನಂತ ಹೇಳೋದಾದರೆ ಅಂದರೆ ವೀಕ್ ಮೈಂಡೆಡ್ ಆಗಿರ್ತಾರಮ್ಮ ಸೊ ಏನಾಗುತ್ತೆ ಎಕ್ಸಾಮ್ ಆಗುತ್ತೆ ಈ ಎಕ್ಸಾಮ್ ಇಲ್ಲ ಮುಂದಿನ ಎಕ್ಸಾಮ್ ಐತೆ ಟೇಕ್ ಇಟ್ ಈಸಿ ಈ ಜಾಬ್ ಹೋಯ್ತಾ ಮಣ್ಣಂತೂ ತಿನ್ನಲ್ವ ನಾವು ಅನ್ನ ತರೇ ತಿಂತೀವಿ ಮೇ ಬಿ 2 ದಿನ ತಿಂದಿರ್ಬೋದು ಬಟ್ 3 ದಿನ ಹೆಂಗಾರು ಹುಟ್ಟಿಸೇ ಹುಟ್ಟಿಸ್ತೀವಿ ಆ ಛಲ ಬೆಳೆಸ್ಕೊಳ್ಳಿ ಅಂತ ಹೇಳೋದೆ ಹೊರತು ಅಯ್ಯೋ ಕೆಲಸ ಹೊಟ್ಟೋಯ್ತು ನಾನೆಲ್ಲ ಕಳ್ಕೊಂಬಿಟ್ಟೆ ಬರಬೇಕಾದ್ರೇ ನೀವು ಆ್ಯಕ್ಚುಲಿ ಸ್ಕೆಚ್ ಹಾಕಿರಲ್ಲ ಈಗ ತಾಯಿಂದ ಹೊಟ್ಟೆಯಿಂದ ಬರ್ತಾನೆ ನಾನು ತಿಂಗಳಿಗಾಗಿ ತಕ್ಷಣ ಒಂದು 1 ಲಕ್ಷ ದುಡಿತೀನಿ ಅಂತ ಅವನೇ ಅನ್ಕೊಂಬಂದಿರ್ತಾನ ಸಿ ಅಲ್ಲಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟು ಬಂದಿರ್ತೀರಾ ಯಾಕೆ ಅಷ್ಟು ಈಸಿಯಾಗಿ ಇದು ಮಾಡ್ಬಿಡ್ತೀರ ಆಮೇಲೆ ನೀನು ಒಬ್ಬ ಅಲ್ಲ ನಾನು ಹೇಳ್ತಾರೆ ಏನಾಗುತ್ತೆ ನಿಜ ಅದು ನೀವು ಹೇಳಿದ್ದು ಪಾಪ ಒಬ್ಬ ತಂದೆ ತಾಯಿಗೆ ಒಬ್ಬಳೇ ಮಗಳು ಒಬ್ಬಳೇ ಮಗ ಇರ್ತಾನೆ ಇವನೊಬ್ಬನೇ ನಮಗೆಲ್ಲ ಅಂತ ಅಂದ್ಕೊಂಡಿರ್ತಾರೆ ನೀವು ಹಂಗೆ ಮಾಡ್ಕೊಂಡಾಗ ಅವ್ರು ಎಲ್ಲಿಗೆ ಹೋಗ್ತಾರೆ ಈ ಎಕ್ಸಾಮ್ ಈಗಿಲ್ಲ ಅಂದರೆ ಇನ್ನು 6 ತಿಂಗಳಾದ್ಮೇಲೆ ಮತ್ತೆ ಬರುತ್ತಮ್ಮ ಪ್ರಿಪೇರ್ ಬರುತ್ತೆ ಅಲ್ಲಿ ಕಟ್ಕೋಬೋದು ನೀನು ಆಮೇಲೆ ಎಲ್ಲನೂ ಬರೀ ನಂಗೆ ಸಾವೆ ಅಂತಂದರೆ ಹಂಗಾರೆ ಹುಟ್ಟಿದ ಯಾಕೆ ನೀನು ಸೊ ಹೇಳಿತನ ಇರಬಾರ್ದು ಬೇರೆ ಚೆನ್ನಾಗಿ ಸಾಧಿಸಿ ಮುಂದಕ್ಕೆ ನೋಡ್ಕೊಳ್ಳೋಣ ಆಮೇಲೆ ಲೈಕ್ ದಟ್ ಸರ್ ಕೊನೆಯದಾಗಿ ಈಗ ನಮ್ಮ ನ್ಯಾಷನಲ್ ಟಿವಿಯಲ್ಲಂತೂ ನಿಮ್ಮ ಫ್ಯಾನ್ಸ್ಗಳೇ ಆನೆಸ್ಟ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅದೇ ಇರೋದು ಯಾಕೆಂದರೆ ನಿಮ್ಮ ಕುರಿತಾದ ಮೆಸೇಜ್ಗೆ ಮ್ಯಾಕ್ಸಿಮಮ್ ರೆಸ್ಪಾನ್ಸ್ ಇರೋದು ನಾವಂತೂ ನೀಡ್ಲೆಸ್ ಟು ಸೇ ಅವ್ರಿಗೆ ಜನವರಿ 26ನೇ ತಾರೀಕು ಬನ್ನಿ ಸಿನಿಮಾ ನೋಡಿ ಅಂತ ನೀಡ್ಲೆಸ್ ಟು ಸೇ ಆದರೂ ಕೂಡ ಜಸ್ಟ್ ಒಂದು ಫಾರ್ಮ್ಯಾಲಿಟಿಗೆ ಸಿನಿಮಾನ ಯಾಕೆ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅನ್ನೋದು ಇಲ್ಲ ಅಲ್ಲ ಅದು ಒಂದು ಒಳ್ಳೆ ಮೆಸೇಜ್ ಇರೋಂಥ ಕತೆ ಇಲ್ಲಿ ಯಾವುದೇ ಹಾರ್ಭಟ ಇನ್ನೊಂದೋ ಮತ್ತೊಂದೋ ನಾವೇನೋ ತೋರ್ಸಕ್ಕಂತ ಹೊರಟಿಲ್ಲ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದನ್ನ ಎತ್ತಿ ತೋರಿಸ್ತಾ ಇದೀವಿ ನಾವು ಅಷ್ಟೇ ಅಂದರೆ ಎತ್ತಿ ತೋರಿಸ್ತಾ ಇದೀವಿ ಅಂತಂದ ತಕ್ಷಣ ಸೀ ಎಲ್ಲದಕ್ಕೂ ಒಂದು ಚೇಂಜ್ ಲಿಂಕೇನೆ ಮಾ ಇನ್ನೊಂದೇನಿಲ್ಲ ಈಗ ನಾವು ಸರ್ಕಾರದ ಬಗ್ಗೆ ನಾವು ಮಾತಾಡಿದ್ರು ತಪ್ಪೇನೆ ಯಾಕಂದ್ರೆ ಇವಾಗ ಸರ್ಕಾರ ನೀವು ಆ್ಯಕ್ಚುಲಿ ಎಲೆಕ್ಷನ್ ಅನ್ನೋದು ಇಟ್ಸ್ ಎ ಬಿಸ್ನೆಸ್ ಪಾಪ ಅವರೇ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ ಆ ಕೋಟಿಗಿಟ್ಲೆ ಅವ್ರು ತೆಗಿಬೇಕು ಯಾಕಂದ್ರೆ ಒಂದು ಓಟಿಗೆ ಮಾರ್ಕೊಂಡಿರ್ತಾರೆ ಸಿ ಎಲ್ಲ ಸರ್ಕಲ್ಲೇ ಇದು ಅದರಲ್ಲೇ ಆ್ಯಕ್ಚುಲಿ ಇವತ್ತು ಜನಗಳು ಏನು ಅರ್ಥ ಮಾಡ್ಕೋಬೇಕಂದ್ರೆ ಹೌದು ನಾನು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀನಿ ಹಂಗಂದಾಗ ನೀವು ಹೋಗಿ ಅವ್ರ ಹತ್ರ ಮಾತಾಡೋಕ್ಕೆ ಯೋಗ್ಯತೆ ಇರಲ್ಲ ಯಾಕಂದ್ರೆ ನಾನು ದುಡ್ಡು ಇಸ್ಕೊಂಡಿದ್ದೀನಿ ಓಟ್ ಹಾಕಿದ್ದೀನಿ ಅಷ್ಟೇ ನಾಳೆ ನಿಮಗೆ ಪ್ರಾಬ್ಲಮ್ ಅಂದಾಗ ಮುಂದೆ ನಿಂತ್ಕೊಳಕ್ಕೆ ಹೇಳಿ ಆಗಲ್ಲ ಯಾಕಂದ್ರೆ ಅವ್ನು ಬಾಯ್ ತುದಿಲಿರುತ್ತೆ ಏ ಯಾವ್ಯಾರ ನೀನು ಈ ಏರಿಯಾಗೆ ಇಷ್ಟು ಕಳಿಸಿದ್ದೀನಿ ನಿಂಗೆ ಬಂದಿರ್ಬೋದು ಅಂತ ಅಂದ್ಬಿಡ್ತಾನೆ ಮೇ ಬಿ ಓ ಮೇ ನಾಟ್ ಬಿ ಹೌದು ಅಲ್ಲ ಸೊ ಇದೆಲ್ಲ ಒಂದು ಕಮ್ಮಿ ಆಗ್ತಾ ಬಂದ್ರೆ ಅಮ್ಮ ಖಂಡಿತ ಒಬ್ಬ ರಾಜಕಾರಣಿ ಹತ್ರ ಹೋಗಿ ನೀವು ಎದುರುಗಡೆ ಅವನೊಬ್ಬ ಕಾಮನ್ ಪ್ರಜೆ ಆಗಿದ್ದವನು ಕೂಡ ಕೂತ್ಕೊಂಡು ಪ್ರಶ್ನೆ ಕೇಳೋಂಥ ಅಧಿಕಾರ ಸಿಗುತ್ತೆ
ಯಾವತ್ತ ಒಂದು ರೂಪಾಯಿ ಖರ್ಚು ಮಾಡದೆ ಎಲೆಕ್ಷನ್ ಗೆಲ್ತಾನ ಅವತ್ತ ಆಕ್ಚುಲಿ ಅವನು ಮುಂದೆ ಹೋಗಿ ನಿಂತ್ಕೊಂಡ ಏನಕ್ಕೆ ರಾಯ ಅದು ಅಂತಂದ್ರು ಸೋ ಅದು ಸುಧಾರಣೆಗೆ ಬರಬೇಕು ಅದು ಟೈಮ್ ತಗೊಳ್ಳುತ್ತೆ ಅಷ್ಟೇ ಎಲೆಕ್ಷನ್ ಹತ್ರನೂ ಬರ್ತಾ ಇದೆ ಜನರಲ್ ಆ ಒಂದು ಅರಿವು ತುಂಬಾ ಇಂಪಾರ್ಟೆಂಟ್ ಅಂತ ಸೋ ಅದಕ್ಕೇನೆ ಒಂದೇನಂದ್ರೆ ಇವತ್ತು ಕ್ರಾಂತಿ ಸಿನಿಮಾ ಬಂದು ನೋಡಿದಾಗ ಹೌದಪ್ಪ ಸರ್ಕಾರಿ ಶಾಲೆಗಳು ಇರಬೇಕು ಯಾಕಂದ್ರೆ ಸುಮಾರು ಜನ ಮಕ್ಕಳು ಅದನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ ಎಷ್ಟು ಜನ ಫ್ಯಾಮಿಲಿಗಳು ಮಕ್ಕಳು ಫೀಸ್ ಕಟ್ಟಕ ಆಗದೇ ಇರೋರು ಕೂಡ ಆಕ್ಚುಲಿ ಹೋಗಿ ಮೀಡಿಯಾ ಪಾಲಗಾರಕ್ಕೆ ಸೇರಿಸೋಣ ಆ ಮಗುಗೆ ಒಂದು ಎಜುಕೇಶನ್ ಅನ್ನೋದಕ್ಕೆ ಕೊಡೋಣ ತನ್ನ ಹೆಸರು ತಾನು ಬರೆಯಂಗೆ ಓದಂಗೆ ಇಟ್ಕೊಂಡ್ರೆ ಸಾಕಮ್ಮ ಅಲ್ವಾಮ್ಮ ಸೋ ಅದಕ್ಕಿಂತ ಎಜುಕೇಶನ್ ಬೇಕಾಗಿಲ್ಲ ಸೋ ಅದಕ್ಕೋಸ್ಕರ ಕ್ರಾಂತಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಜನವರಿ 26ನೇ ತಾರೀಕು ಕ್ರಾಂತಿ ಸಿನಿಮಾ ಎಲ್ಲರೂ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಧನ್ಯವಾದ